ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲೇ ನೀವು ಬಹಳ ಸಿಹಿಯಾದಂತಹ, ಹಾಗೆ ಎಲ್ಲರೂ ಇಷ್ಟಪಡ್ತಕ್ಕಂಥ ಬಾದಾಮ್ ಪುರಿನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ವಿ. ಹಾಗಿದ್ರೆ ಈ ವಿಡಿಯೋ ಶುರು ಆಗೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರ ಮೂಲಕ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನು ನೀವೇ ಮೊದಲು ಪಡ್ಕೋಬೋದು. ಈಗ ಬಾದಾಮ್ ಪುರಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ. ನಾವಿಲ್ಲಿ ಮೈದಾನ ಅರ್ಧ ಕೆ ಜಿ ತೊಗೊಂಡಿದ್ದೀವಿ. ಹಾಗೆ ಡೀಪ್ ಫ್ರೈ ಮಾಡೋದಕ್ಕೆ 1 ಲೀಟರ್ನಷ್ಟು ಎಣ್ಣೆನ ತೊಗೊಂಡಿದ್ದೀವಿ. ಅರ್ಧ ಕೆ ಜಿ ಮೈದಾ ತೊಗೊಂಡ್ರೆ ಅದಕ್ಕೆ 2ರಷ್ಟು ಅಂದರೆ 1 ಕೆ ಜಿಯಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀವಿ. ಹಾಗೆ 200 ml ನಷ್ಟು ವನಸ್ಪತಿ ಎಣ್ಣೆನ ತೊಗೊಂಡಿದ್ದೀವಿ. ಹಾಗೆ ಅದೇ ಪ್ರಮಾಣದಲ್ಲಿ ನಾವು ನೀರನ್ನು ಸಹ ತೊಗೊಂಡಿದ್ದೀವಿ. ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಸಕ್ಕರೆ ಹಾಗೂ ಏಲಕ್ಕಿ ಪುಡಿನ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ತೊಗೊಂಡಿದ್ದೀವಿ. ಹಾಗೆ ಆರೆಂಜ್ ರೆಡ್ ಬುಷ್ ಅಂತಕ್ಕಂಥ ಈ ಒಂದು ಫುಡ್ ಕಲರ್ನ ಸ್ವಲ್ಪ ಮಟ್ಟಿಗೆ ತೊಗೊಂಡಿದ್ದೀವಿ. ಹಾಗೆ ಬಾದಾಮ್ ಪುರಿ ಮಾಡೋದಕ್ಕೆ ಸ್ವಲ್ಪ ಅಡುಗೆ ಸೋಡನ್ನು ಸಹ ನಾವಿಲ್ಲಿ ತೊಗೊಂಡಿದ್ದೀವಿ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ, ಬಾದಾಮ್ ಪುರಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು ಅಂತ. ಹಾಗಿದ್ರೆ ಮತ್ತೆ ಆಗ್ತಡ ವಿಡಿಯೋ ಶುರು ಮಾಡೋಣ. ಬಾದಾಮ್ ಪುರಿ ಮಾಡೋದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡ್ರಲ್ವಾ? ಈಗ ಬಾದಾಮ್ ಪುರಿ ಮಾಡೋದಕ್ಕೆ ನಾವು ಶುರು ಮಾಡೋಣ. ಅದಕ್ಕಾಗಿ ನಾನಿಲ್ಲಿ ಒಂದು ಈ ರೀತಿ ಬೌಲ್ ತೊಗೊಂಡಿದ್ದೀನಿ. ಈ ಬೌಲಲ್ಲಿ ಈಗ ನಾವು ಮೈದಾನ ಹಾಕ್ಕೊಳ್ಳೋಣ. ಈಗಿಲ್ಲಿ 1/2 ಕೆಜಿ ಮೈದಾ ನಾವಿಲ್ಲಿ ಹಾಕ್ಕೊಂಡಿದ್ದೀವಿ. ತಿಂಡಿ ಸೋಡಾನ ಸೇರಿಸ್ತಾ ಇದ್ದೀವಿ. ಕಲರ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಈಗ ನೀರನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ಈಗ ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ಕಲಸ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾವು ವನಸ್ಪತಿನ ಸಹ ಸೇರಿಸ್ತಾ ಇದ್ದೀವಿ. ಯಾವುದೇ ರೀತಿಯಾದಂಥ ಗಂಟು ಬರದ ಹಾಗೆ ನಾವು ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸ್ಕೋಬೇಕಾಗತ್ತೆ. ನೀವು ಈ ಹಿಂದಿನ ವಿಡಿಯೋದಲ್ಲಿ ಬಾದುಷ ಮಾಡೋದು ಯಾವ ರೀತಿ ಅಂತ ನೋಡಿದರೆ ಖಂಡಿತ ನಿಮ್ಗೆ ಗೊತ್ತಿರುತ್ತೆ. ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾವು ಕಲಸ್ಕೋಬೇಕಾಗತ್ತೆ. ಆಗಲೇ ಇಟ್ಟು ಒಂದು ಅದಕ್ಕೆ ಬರೋದು ನೀಟಾಗಿ ಈ ರೀತಿ ಒತ್ತಿ ಒತ್ತಿ ಕಲಸ್ಕೊಂಡ್ರೆ ನಿಮಗೆ ಲೇಯರ್ಸು ತುಂಬ ಚೆನ್ನಾಗಿ ಬರುತ್ತೆ. ನೋಡೋರಲ್ಲ, ಈಗ ಬಾದಾಮ್ ಪುರಿ ಮಾಡೋದಕ್ಕೆ ಬೇಕಾದಂಥ ಹಿಟ್ಟು ಇಲ್ಲಿ ಸಿದ್ಧವಾಗಿದೆ. ಈಗ ನಾವು ಇದನ್ನು ಸೈಡ್ಗಿಟ್ಟು ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಓಕೆ ವೀಕ್ಷಕರೇ, ನಾವಿಲ್ಲಿ ಈಗ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸಕ್ಕರೆ ಪಾಕ ರೆಡಿ ಮಾಡೋದಕ್ಕೆ ನಾವೀಗ ಪಾತ್ರೆ ಇಟ್ಟು ಸ್ಟವ್ ಅಂಟಿಸ್ಕೊಳ್ತಾ ಇದ್ದೀವಿ. ಈಗ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕೋದಕ್ಕೂ ಮೊದಲು ನಾವು ನೀರು ಹಾಕ್ತಾ ಇದ್ದೀವಿ. ನಾವು ಯಾವ ಪ್ರಮಾಣದಲ್ಲಿ ಸಕ್ಕರೆನ ತೊಗೊಂಡಿದ್ದೀವಿ ಅದೇ ಪ್ರಮಾಣದಲ್ಲಿ ನೀರು ತೊಗೋಬೇಕಾಗತ್ತೆ. ನಾವೀಗ ನೀರಿಗೆ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀವಿ. ನೀವು ಈ ರೀತಿಯಾಗಿ ಇಲ್ಲಿ ಕಲಸ್ಕೋಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿತಕ್ಕಂಥ ಪ್ರಮೇಯ ಹೆಚ್ಚಿರುತ್ತೆ. ಜೊತೆಗೆ ನಾವು ಈ ರೀತಿ ತಿರುಗಿಸ್ತಾ ಇದ್ರೆ ಸಕ್ಕರೆ ಬೇಗ ನೀರಲ್ಲಿ ಕರಗುತ್ತೆ, ಪಾಕ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಸಕ್ಕರೆ ಪಾಕನ ನೀವು ಹೈ ಫ್ಲೇಮಲ್ಲೇ ಸಕ್ಕರೆ ಪಾಕನ ಮಾಡ್ಕೋಬೇಕಾಗತ್ತೆ. ಒಂದು ಸ್ಟೇಜ್ಗೆ ಅದು ಬಿಸಿಯಾಗಿ ಕುದಿ ಬರೋ ಟೈಮಲ್ಲಿ ನೀವು ಬೇಕಾದ್ರೆ ಫ್ಲೇಮ್ನ ಕಮ್ಮಿ ಮಾಡ್ಕೋಬೋದು. ಸಕ್ಕರೆ ಚೆನ್ನಾಗಿ ನೀರಲ್ಲಿ ಕರಗಿ ಒಂದು ಎಳೆ ಪಾಕ ಬರೋವರೆಗೂ ನೀವು ಸಕ್ಕರೆ ಪಾಕನ ತೊಗೋಬೇಕಾಗತ್ತೆ ಅಥವಾ ಕಾಯಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ. ಈಗ ಮತ್ತೊಮ್ಮೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈ ಏಲಕ್ಕಿ ಪುಡಿ ಅಂತಕ್ಕಂಥದ್ದು ನಿಮಗೆ ಒಳ್ಳೆ ರುಚಿ ಕೊಡುತ್ತೆ, ಹಾಗೆ ಒಳ್ಳೆ ಘಮ ಕೊಡುತ್ತೆ, ಅಂದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸಕ್ಕರೆ ಪಾಕ ಒಂದು ಸೈಡಲ್ಲಿತ್ತು, ಅದು ಸ್ವಲ್ಪ ತಣ್ಣಗಾಗಬೇಕು, ತಣ್ಣಗಾಗಲಿ. ಈ ಸಮಯದಲ್ಲಿ ನಾವು ಏನು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀವಿ ಅದನ್ನು ಬಾದಾಮ್ ಪುರಿ ಮಾಡೋದಕ್ಕೆ ಬೇಕಾದಂಥ ಶೇಪಿಗೆ ನಾವು ಉರುಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಹಿಟ್ಟನ್ನು ಮತ್ತೊಮ್ಮೆ ನಾವು ಈ ರೀತಿ ಕಲಸ್ಕೊಳ್ತಾ ಇದ್ದೀವಿ, ಮತ್ತಷ್ಟು ಸ್ಮೂತ್ ಆಗುತ್ತೆ. ಈಗ ನಾವು ಇದನ್ನು ಬಾದಾಮ್ ಪುರಿ ಮಾಡೋದಕ್ಕೆ ಯಾವ ಒಂದು ಹದಕ್ಕೆ ಬೇಕು ಮತ್ತು ಯಾವ ಒಂದು ಸೈಜ್ಗೆ ಬೇಕು ಆ ಸೈಜಿಗೆ ನಾವಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಾಕೋಬೇಕು. ಎಲ್ಲ ಒಂದೇ ಸೈಜ್ ಇದ್ದರೆ ಉತ್ತಮ. ಈ ರೀತಿ ಒಂದೇ ಸೈಜ್ನ ಉಂಡೆಗಳು ಮಾಡ್ಕೊಳ್ಳೋದ್ರಿಂದ ನಮಗೆ ಬಾದಾಮ್ ಪುರಿ ಎಲ್ಲನೂ ಸಹ ಒಂದೇ ಹದಕ್ಕೆ, ಹಾಗೆ ಒಂದೇ ಸೈಜಿಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ಬಾದುಷ ಮಾಡೋದು ಗೊತ್ತಿದ್ರೆ ಒಂದು ಹಂತದವರೆಗೂ ಎಲ್ಲ ಸೇಮ್ ಪ್ರೊಸೀಜರ್ ಇರುತ್ತೆ. ಆದರೆ ಕೆಲವೊಂದು ವಿಧ ಮಾತ್ರ ಇಲ್ಲಿ ಚೇಂಜ್ ಇರುತ್ತೆ, ಯಾಕಂದರೆ ಬಾದಾಮ್ ಪುರಿ ಮಾಡ್ತಕ್ಕಂಥ ಶೇಪ್ ಬೇರೆ ಇರುತ್ತೆ, ಹಾಗೆ ಅದನ್ನು ಹುರುಟ್ಕೊಳ್ಳೋ ರೀತಿ ಬೇರೆ ಇರುತ್ತೆ. ಈಗ ಇದನ್ನು ಬಾದಾಮ್ ಪುರಿಗೆ ಬೇಕಾದಂಥ ರೀತಿಯಲ್ಲಿ ಹುರುಟ್ಕೊಂಡು ಮಡಚ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೀಗ ಇಲ್ಲಿ ಒಂದು ಉಂಡೆನ ತೊಗೊಂಡಿದ್ದೀವಿ. ಬಾದಾಮ್ ಪುರಿ ಮಾಡೋದಕ್ಕೆ ಬೇಕಾದಂಥ ಆಕಾರಕ್ಕೆ ನಾವೀಗ ಹುರುಟ್ಕೋಬೇಕಾಗತ್ತೆ. ಮೊದಲು ಇದರ ಮೇಲೆ ಒಂದು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿದ ನಂತರ ನೀವು ಸ್ವಲ್ಪ ಲಟ್ಟಿಸ್ಕೊಳ್ಳಿ. ಈ ಲಟ್ಟಿಸಿದಂಥದನ್ನ ನೀವು
ಈ ರೀತಿ ಮಡಚಿಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಹಾಗೆ ಮತ್ತೊಮ್ಮೆ ಮಡಚಿಕೊಂಡು ನೀವು ಮತ್ತೊಮ್ಮೆ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಹುರುಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಬಾದಾಮ್ ಪುರಿ ಒಳಗಡೆ ತುಂಬ ಲೇಯರ್ಸು ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಬಾದಾಮ್ ಪುರಿಗೆ ಬೇಕಾದಂಥ ಶೇಪ್ನ ನಾವಿಲ್ಲಿ ಕೊಟ್ಟು ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಡೀಪ್ ಫ್ರೈ ಮಾಡಬೇಕಾಗತ್ತೆ. ಬನ್ನಿ ಈಗ ಡೀಪ್ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ನಾವೀಗಿಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಒಂದು ಬಾಂಡ್ಲಿನ ಸ್ಟವ್ ಮೇಲೆ ಇಟ್ಟಿದ್ದೀವಿ. ಈಗ ಸ್ಟವ್ ಹಚ್ಕೋಬೇಕಾಗತ್ತೆ, ಬಾಂಡ್ಲಿ ಸ್ವಲ್ಪ ಬಿಸಿ ಆಗಬೇಕು. ಈಗ ಈ ಬಾಂಡ್ಲಿಗೆ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದಂಥ ಎಣ್ಣೆಗೆ ನಾವು ಬಾದಾಮ್ ಪುರಿನ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಎಣ್ಣೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು, ಯಾಕೆಂದರೆ ನಿಮಗೆ ಡೀಪ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಿದ್ರೆ ಒಳ್ಳೆಯದು. ಎಣ್ಣೆ ಕಾಯೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಎಣ್ಣೆ ಕಾದ ನಂತರನೇ ನಾವು ಬಾದಾಮ್ ಪುರಿನ ಡೀಪ್ ಫ್ರೈ ಮಾಡ್ಕೊಳ್ಳೋಕೆ ಸಾಧ್ಯ. ಎಣ್ಣೆ ಬಿಸಿಯಾಗಿ ಚೆನ್ನಾಗಿ ಕಾದಿದೆ. ಈಗ ನಾವೇನು ಬಾದಾಮ್ ಪುರಿನ ಉರುಟು ಇಟ್ಕೊಂಡಿದ್ದೀವಿ, ಆಕಾರದಲ್ಲಿ ಇಟ್ಕೊಂಡಿದ್ವಿ, ಅದನ್ನೀಗ ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆಗೆ ಹಾಕೋಣ. ಈ ರೀತಿ ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ಳಿ. ನೀವು ಬಾಣಲಿ ತುಂಬ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಈಗ ಇದು ಮುಳುಗಿದೆ. ಒಮ್ಮೆ ಸ್ವಲ್ಪ ಬೆಂದ ನಂತರ ಎಣ್ಣೆಯಿಂದ ಮೇಲೆದ್ದಿ ತೇಲ್ ಬರುತ್ತೆ. ಆಗ ನೀವು ಒಂದೊಂದು ಕಡೆಯಿಂದ ಮತ್ತೊಂದು ಕಡೆಗೆ ತಿರ್ಸ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಬಾದಾಮ್ ಪುರಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬೆಂದು ಮೇಲೆ ತೇಲ್ ಬಂದಿದೆ. ಈಗ ನಿಧಾನಕ್ಕೆ ಮತ್ತೊಂದು ಕಡೆ ತಿರ್ಸ್ಕೋಬೇಕಾಗತ್ತೆ, ಯಾಕೆಂದರೆ ಎರಡೂ ಕಡೆ ಚೆನ್ನಾಗಿ ಬೇಯಬೇಕು. ನೋಡ್ತಾ ಇದ್ರಲ್ಲ, ಹಾಗೆ ಕಲರು ಸಹ ಚೇಂಜ್ ಆಗ್ತಾ ಇದೆ. ಇದು ಫುಲ್ಲು ಎಣ್ಣೆಲಿ ಚೆನ್ನಾಗಿ ಬೆಂದಿರೋದು ಹೇಗೆ ಅಂದರೆ, ನಿಮಗೆ ಕಲರ್ ಚೇಂಜ್ ಆದಾಗ, ಸ್ವಲ್ಪ ಡಾರ್ಕ್ ಕಲರ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಬಾದಾಮ್ ಪುರಿ ಎಷ್ಟು ಚೆನ್ನಾಗಿ ಬೆಂದು ಸ್ವಲ್ಪ ಸ್ವಲ್ಪನೇ ಉಬ್ತಾ ಇದೆ ಅಂತ. ಪರ್ಫೆಕ್ಟಾಗಿ ಬೆಂದರೆ ಒಳ್ಳೆಯದು, ತೀರ ಕಮ್ಮಿ ಬೆಂದರೂ ಆಗಲ್ಲ, ತೀರ ಹೆಚ್ಚಾಗಿ ಬೆಂದರೂ ಆಗಲ್ಲ. ನಿಮಗೆ ಒಂದು ಹದ ಗೊತ್ತಾಗುತ್ತೆ ಬೇಯಿಸ್ಬೇಕಾದ್ರೆ. ಈಗ ನೋಡ್ತಾ ಇರಲ್ಲ, ಎಣ್ಣೆಯಲ್ಲಿ ಬಾದಾಮ್ ಪುರಿ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಎಣ್ಣೆಯಿಂದ ಹೊರಗಡೆ ತೆಗೆದ ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ತಣ್ಣಗಾದ ನಂತರ ನಾವು ಸಕ್ಕರೆ ಪಾಕಕ್ಕೆ ಈ ಬಾದಾಮ್ ಪುರಿನ ಸೇರಿಸಿದ್ರೆ ನಿಮಗೆ ಕಂಪ್ಲೀಟಾಗಿ ಬಾದಾಮ್ ಪುರಿ ರೆಡಿಯಾಗುತ್ತೆ. ನಿಮಗೆ ಒಳಗಡೆ ಚೆನ್ನಾಗಿ ಬೆಂದ್ರೇ ನಿಮಗೆ ಸಕ್ಕರೆ ಪಾಕ ಚೆನ್ನಾಗಿ ಹೀರ್ಕೊಳ್ಳೋಕೆ ಸಾಧ್ಯ, ಇಲ್ಲಾಂದರೆ ಸಕ್ಕರೆ ಪಾಕ ಅಷ್ಟಾಗಿ ಹೀರ್ಕೊಳ್ಳಲ್ಲ. ಅದರಿಂದ ನಾಜೂಕಾಗಿ ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಬಾದಾಮ್ ಪುರಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ, ಪರ್ಫೆಕ್ಟಾಗಿ ಬೆಂದಿದೆ. ಈಗ ಇದು ಕಲರು ಸಹ ಚೇಂಜ್ ಆಗಿದೆ ನಿಮ್ಗೆ ಗೊತ್ತಾಗ್ತಾ ಇದೆ. ಈಗ ಇದನ್ನೆಲ್ಲ ನಾವು ಎಣ್ಣೆಯಿಂದ ತೆಗೆದು ಒಂದು ಜಾಲ್ರಲ್ಲಿ ಹಾಕೋಣ, ಯಾಕೆಂದರೆ ಇಲ್ಲಿರ್ತಕ್ಕಂಥ ಎಣ್ಣೆ ಎಲ್ಲ ಸ್ವಲ್ಪ ಇಂಗ್ಬೇಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದಲ್ಲ ವೀಕ್ಷಕರೇ, ಬಾದಾಮ್ ಪುರಿನ ಸಕ್ಕರೆ ಪಾಕದಲ್ಲಿ ಹಾಕ್ತಾ ಇದ್ದೀವಿ. ಇವಾಗ ಇದೆಲ್ಲ ಸ್ವಲ್ಪ ಹೊತ್ತು ಸಕ್ಕರೆ ಪಾಕದಲ್ಲಿ ನೆನಿಬೇಕು. ನೆಂದ ನಂತರ ಆ ಸಕ್ಕರೆ ಪಾಕನ ಬಾದಾಮ್ ಪುರಿ ಬಹಳ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ತದನಂತರ ನಿಮಗೆ ಬಾದಾಮ್ ಪುರಿ ಬಹಳ ಸಿಹಿಯಾಗಿ ಸೊಗಸಾಗಿ ರೆಡಿಯಾಗುತ್ತೆ. ನೋಡಿದ್ರಲ್ಲ, ಬಾದಾಮ್ ಪುರಿನ ಯಾವ ರೀತಿ ಮನೆಯಲ್ಲೇ ಮಾಡ್ಬೋದು ಅಂತ. ಖಂಡಿತ ಬಹಳ ಸಿಂಪಲ್ ಆದಂಥ, ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡ್ತಕ್ಕಂಥ ರೆಸಿಪಿ ಇದು. ತುಂಬ ಸ್ವೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ದೊಡ್ಡವರವರೆಗೂ ಪ್ರತಿಯೊಬ್ಬರೂ ಇಷ್ಟಪಡ್ತಕ್ಕಂಥ ರೆಸಿಪಿ. ಹಾಗಿದ್ರೆ ಈ ರೆಸಿಪಿ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸ್ತಿರಲ್ಲ. ಹಾಗೆ ನಿಮ್ಮ ಮನೇಲಿ ಈ ಒಂದು ರೆಸಿಪಿ ನೀವು ಟ್ರೈ ಮಾಡ್ತಿರಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಈ ವಿಡಿಯೋನ ನಿಮ್ಮ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಹೊಸ ರೆಸಿಪಿ ಜೊತೆ ಸದಾಕಾಲ ನಿಮ್ಮದಿರುತ್ತೆ ಭಾಗ್ಯ ಟಿ ವಿ. ಭಾಗ್ಯ ಟಿ ವಿನ ಯಾರು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ನು ಪ್ರೆಸ್ ಮಾಡೋದ್ರಿಂದ ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಮೊದಲು ಸಿಗುತ್ತೆ. ನಮಸ್ಕಾರ ವೀಕ್ಷಕರೇ.